ಸ್ವಲ್ಪ ಜನ ಕೇಳಿದ್ರು ಕಿ ನಿಮ್ದು ದೋಸೆ ಕಲರ್ ಪರ್ಫೆಕ್ಟ್ ಹೋಟೆಲ್ ಗತ್ಲೆ ಬರ್ತೈತಲ್ಲ ಹಂಗೇನ. ಎಷ್ಟು ಪರ್ಸ್ ತಗೋತೀರಿ, ಎಷ್ಟು ಪೌಚ್ ತಗೋತೀರಿ, ತುಂಬ್ಯಾವ? ಹಂಗ ಒಂದ್ ಎರಡ್ ದಿನದಾಗ ನಮ್ ಮನಿ ಒಳಗ ಒಂದು ಕಾರ್ಯಕ್ರಮ ಐತಿ. ಡಿಮಾಂಡ್ ಬಂದ್ ನಿಂತೀವಿ, ಎಷ್ಟೋ ತನ ನಿಂತಿದ್ವಿ, ಇಲ್ಲಿ ಒಂದ್ 15 ನಿಮಿಷ ಅಥವಾ ಹೊರಗೆ ನಿಂತಿದ್ವಿ. ಸೋ ಇದು ಈ ರೀತಿ ಸಿಲ್ಕ್ ಸೀರೆ ಐತಿ, ಇದನ್ನ ನಾನು ಉಟ್ಕೊಳಕ್ ಇದೀನಿ. ಮಟ ಮಟ ಮಧ್ಯಾಹ್ನ ಬಂದಿವು ಅದಲ್ಲ ಅಂದ್ರೂ ಇಷ್ಟು ವೇಟಿಂಗ್ ಮಾಡ್ಬೇಕು ನಾವು. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ, ಆರಾಮದಿರೋಣ? ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ, ಬಿಸಿ ಬಿಸಿ ದೋಸೆ ರೆಡಿ ಆಗತ್ತೈತಿ, ಎಲ್ಲಾರು ತಿನ್ನೋಣ ಬರ್ರಿ. ಸೊ ಆಕ್ಚುಲಿ ನಡು ನಾನು ವ್ಲಾಗ್ ಒಳಗ ಹಿಂಗೆ ಒಂದ್ಸರ್ತಿ ದೋಸೆ ಮಾಡುವಾಗ ತೋರಿಸ್ದಾಗ ಸ್ವಲ್ಪ ಜನ ಕೇಳಿದ್ರು ಕಿ ನಿಮ್ದು ದೋಸೆ ಕಲರ್ ಪರ್ಫೆಕ್ಟ್ ಹೋಟೆಲ್ ಗತ್ಲೆ ಬರ್ತೈತಲ್ಲ ಹಂಗೇನ, ನೀವ್ ಆಕ್ಚುಲಿ ಅದ ದೋಸಾದ ಹಿಟ್ ಹೆಂಗ್ ಕಲಿಸ್ತೀರಿ ನಮ್ಗೂ ಒಂದ್ ಸ್ವಲ್ಪ ಹೇಳ್ರಿ ಅಂತ. ಸೊ ಆಕ್ಚುಲಿ ಕಲೆ ಹೇಳ್ಬೇಕಂದ್ರ ದೋಸಾದ ಏನ್ ಒಂದ್ ಕಲರ್ ಐತಿ ಅದು ಹೋಟೆಲ್ ಗತ್ಲೆ ಬರ್ತೈತಿ, ಬಿಕಾಸ್ ಇದು ಬ್ಯಾಟರ್ ಹೋಟೆಲ್ ದನ ಐತಿ. ನನಗ ಒಮ್ಮೆಮ್ಮೆ ಪಾಸಿಬಲ್ ಆಗ್ತೈತಿ, ಒಮ್ಮೆಮ್ಮೆ ಹಿಟ್ ಅದು ಕಲ್ಸೋದು ಚೀಕು ಮತ್ ಸಾನು ಕರ್ಕೊಂಡು ಪಾಸಿಬಲ್ ಆಗಂಗಿಲ್ಲ. ಸೊ ಒಮ್ಮೆಮ್ಮೆ ರಾತ್ರಿ ಅದೆಲ್ಲ ಹಿಟ್ಟನ್ನ ಇದ ಗ್ರೈಂಡರ್ ಮಾಡಿ ಇದನ್ ಮಾಡಿ ಒಮ್ಮೆಮ್ಮೆ ಅದು ಪಾಸಿಬಲ್ ಆಗಂಗಿಲ್ಲ. ಸೊ ಒಮ್ಮೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸರಳ ಹೋಟೆಲ್ ಒಳಗೆ ಇಲ್ಲೆಲ್ಲ ಬೆಳಗಾವ್ ಒಳಗ ರೆಡಿ ಹಿಟ್ ಸಿಗ್ತೈತಿ, ಸಿಂಪ್ಲಿ ಆ ಹಿಟ್ ತಗೊಂಡ್ ಬಂದು ನೀವು ಈ ರೀತಿ ದೋಸೆ ಮಾಡ್ಕೊಂಡು ಕಾಯಿಪಲ್ಲೆ ಚಟ್ನಿ ಎಲ್ಲ ನಾನು ಮನ್ಯಾಗನ ಮಾಡ್ತೀನಿ, ಬಟಾಟಿ ಪಲ್ಲೆ ಚಟ್ನಿ ಅದು. ಬಟ್ ದೋಸಾದ ಬ್ಯಾಟರ್ ಅಷ್ಟು ಸಿಕ್ಕರೆ ನಮ್ಗೆ ದೋಸೆ ಮಾಡಕ್ ಈಸಿ ಆಗ್ಬಿಡ್ತೈತಿ. ಸೊ ಹಿಂಗಾಗಿ ನಾನು ನಡು ನಡು ಬ್ಯಾಟರ್ ತರ್ಸಿರ್ತೀನಿ. ಸೊ ಇದು ಹೋಟೆಲ್ ದನ ಬ್ಯಾಟರ್ ಐತಿ, ಹಿಂಗಾಗಿ ಅದ್ರ ಕಲರ್ನು ಎಕ್ಸಾಕ್ಟ್ಲಿ ನಾವು ದೋಸಾ ಹೆಂಗ್ ಹೋಟೆಲ್ ಒಳಗೆ ತಿಂತೀವಲ್ಲ ಹಂಗನ ಕಲರ್ ಬರ್ತೈತಿ. ಸೊ ಯಾರು ಕೇಳಿದ್ರು ಹಿಂಗಾಗಿ ನಾನು ಸುಮ್ನೆ ಅವ್ರಿಗೆ ಪಾಪ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಇವರು ದೋಸೆ ಹಿಟ್ ಹೆಂಗೇನು ಪ್ರಾಪರ್ ಹೋಟೆಲ್ ಗತ್ಲೆ ಆಗ್ತೈತಿ ಅಂತ ಹೇಳಿ ಅದನ್ನ ಕ್ಲಿಯರ್ ಮಾಡೀನಿ. ನಾನು ಏನು ಮನ್ಯಾಗ ಕಲಿಸಿದಾಗ ಹಂತಾಪುರ ಏನು ಹೋಟೆಲ್ ಗತ್ಲಿಂದ ಕಲರ್ ಬರಂಗಿಲ್ಲ, ನಾರ್ಮಲ್ ಕಲರ್ ಅನ್ನ ಬರ್ತೈತಿ. ಸೊ ಮಸ್ತ್ ಬಿಸಿ ಬಿಸಿ ದೋಸೆ ರೆಡಿ ಆಗತ್ತೈತಿ ಈಗ. ಸೊ ಎನ್ವೈರ್ಮೆಂಟ್ ಮಸ್ತ್ ಪ್ಲೆಸೆಂಟ್ ಐತಿ, ಹಿಂಗಾಗಿ ಸ್ವಲ್ಪ ಚಿಕ್ಕನ್ ಅಡ್ಡಾಡ್ಸಿದ್ರೆ ಆಯ್ತು ಅಂತ ಅಡ್ಡಾಡ್ಸಕತ್ತೀನಿ. ಇದು ಸ್ಟ್ರೋಲರ್ ನಮಗೆ ಚಿಕ್ಕಗಾಗಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ, ಮತ್ತು ಎಷ್ಟು ದಿನ ಆಯಿತು ನಾವು ಯೂಸ್ ಮಾಡಕತ್ತೀವಿ, ಚಲೋನು ಭಾಳ ಬಂದೈತಿ. ಸೊ ಭಾಳಷ್ಟು ಜನ ಕೇಳ್ತಿರ್ತೀರಿ, ಆಮೇಲೆ ಮೊದಲೂ ನಾನು ಬ್ಲಾಗ್ ಒಳಗೆ ತೋರಿಸ್ತೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಬಟ್ ಸ್ವಲ್ಪ ಜನ ಮತ್ತೆ ಹೊಸದಾಗಿ ಚಾನಲ್ ನೋಡ್ತಿರ್ತಾರೋ, ಮತ್ತು ಸ್ವಲ್ಪ ಜನ ಮರ್ತಿರ್ತಾರೋ, ಸ್ವಲ್ಪ ಜನ ಮತ್ತೆ ಕೇಳ್ತಿರ್ತಾರೋ. ಸೊ ಇದು ಲವ್ಲ್ಯಾಪ್ ಅವರ ಪ್ರೈಮೋ ಬೇಬಿ ಸ್ಟ್ರೋಲರ್ ಐತೆ. ಇದು ಲವ್ಲ್ಯಾಪ್ ಪ್ರೈಮೋ ಬೇಬಿ ಸ್ಟ್ರೋಲರ್. ಈ ಸ್ಟ್ರೋಲರ್ ಭಾಳ ಪ್ರೀಮಿಯಂ ಮತ್ತು ಸ್ಟರ್ಡಿ ಕಾಣಿಸ್ತೈತಿ. ಇದರದು ಸ್ಟೀಲ್ ಫ್ರೇಮ್ಸ್ ಭಾಳ ಸ್ಟ್ರಾಂಗ್ ಅದಾವು, ಮತ್ತು ಬೇಬಿ ಜೊತೆ ಔಟ್ಡೋರ್ ಟ್ರಾವೆಲ್ಗಾಗಿ ಇದು ಐಡಿಯಲ್ ಐತಿ. ಆಸ್ ಪರ್ ಯುರೋಪಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ EN 1888-2 ಈ ಸ್ಟ್ರೋಲರ್ ಸರ್ಟಿಫೈಡ್ ಐತಿ. ಹಿಂಗಾಗಿ ಬೇಬಿ ಸೇಫ್ಟಿ ಬಗ್ಗೆ ನಾವು ನಿಶ್ಚಿಂತ ಆಗಬಹುದು. ಈ ಸ್ಟ್ರೋಲರ್ ಒಳಗೆ ಸ್ಪೇಷಿಯಸ್ ಸೀಟ್ ಇರೋದ್ರಿಂದ ಬೇಬಿಗೆ ಇದು ಆಪ್ಟಿಮಲ್ ಕಂಫರ್ಟ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಬೆಟರ್ ಸ್ಟ್ಯಾಬಿಲಿಟಿಗಾಗಿ ಇದಕ್ಕೆ ಲಾರ್ಜ್ ವೀಲ್ಸ್ ಬರ್ತಾವು, ಮತ್ತು ಎಲ್ಲ ಟೈಪ್ ಆಫ್ ರೋಡ್ಸ್ಗಾಗಿ ಇದು ಐಡಿಯಲ್ ಐತಿ. ಇದರೊಳಗಿರುವ 5-point ಸೇಫ್ಟಿ ಹಾರ್ನೆಸ್ದಿಂದ ಬೇಬಿನ ನಾವು ಸೆಕ್ಯೂರ್ಲಿ ಸ್ಟ್ರಾಪ್ಡ್ ಇನ್ ಮಾಡ್ಬೋದು. ಈ ಸ್ಟ್ರೋಲರ್ ಒಳಗೆ ಮಲ್ಟಿ ಪೊಸಿಷನ್ ಸೀಟ್ ಇರೋದ್ರಿಂದ ಬೇಬಿ ರೆಸ್ಟ್ ಮಾಡ್ಬೋದು, ಮಲ್ಕೋಬಹುದು ಅಥವಾ ಕುಂದರ್ಬೋದು. ಅಡ್ಜಸ್ಟೇಬಲ್ ಲೆಗ್ ಸಪೋರ್ಟ್ ಮತ್ತು ಎಕ್ಸ್ಟ್ರಾ ವೈಡ್ ಫುಟ್ ರೆಸ್ಟ್ ಬೇಬಿಗೆ ಕಂಫರ್ಟ್ ಕೊಡ್ತತಿ. ಸನ್ನಿ ಡೇ ಅವರ ಲೈಟ್ ಡ್ರಿಜಲ್ ಒಳಗೆ ಈ ಎಕ್ಸ್ಟೆಂಡೇಬಲ್ ಕ್ಯಾನಪಿ ಬೇಬಿಗೆ ಹಾರ್ಷ್ ಸನ್ದಿಂದ ಪ್ರೊಟೆಕ್ಷನ್ ಕೊಡ್ತೈತಿ. ಹಂಗೆ ಇದ್ರೊಳಗೆ ಲುಕಿಂಗ್ ವಿಂಡೋ ಇರೋದ್ರಿಂದ ಬೇಬಿನ ನಾವು ಯಾವಾಗಲೂ ನೋಡ್ಕೋತಾ ಇರಬಹುದು. ಈ ಸ್ಟ್ರೋಲರ್ ವೆಲ್ ಬಿಲ್ಟ್ ಮತ್ತು ಭಾಳ ಸ್ಟರ್ಡಿ ಐತಿ. ಇದರದ 360 degree ಸ್ವಿವೆಲ್ ಫ್ರಂಟ್ ವೀಲ್ಸ್ದಿಂದ ಇದನ್ನು ಈಸಿಲಿ ಮೂವ್ ಮಾಡ್ಬೋದು. ಅದ್ರ ಜೊತೆನೆ ಇದ್ರೊಳಗೆ ರೇರ್ ವೀಲ್ ಸೇಫ್ಟಿ ಬ್ರೇಕ್ಸ್ನೂ ಐತಿ. ಸ್ಪೇಷಿಯಸ್ ಬಾಸ್ಕೆಟ್ ಮತ್ತು ಬ್ಯಾಕ್ ಪಾಕೆಟ್ ಇರೋದ್ರಿಂದ ಬೇಬೀಸ್ ಏನಾದರೂ ಇಸೆನ್ಷಿಯಲ್ಸನ್ನು ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಎಲ್ಲರಿಗಿಂತ ಇಂಪಾರ್ಟೆಂಟ್, ಈ ಸ್ಟ್ರೋಲರನ್ನು ಕಾಂಪ್ಯಾಕ್ಟ್ಲಿ ಫೋಲ್ಡ್ ಮಾಡ್ಬೋದು, ಹೀಗಾಗಿ ಕ್ಯಾರಿ ಮಾಡೋಕ್ಕೆ ಈಸಿ ಆಗ್ತತಿ. ಮತ್ತು ಇದ್ರೊಳಗೆ ಕಲರ್ ಆಪ್ಷನ್ಸ್ನೂ ಅದಾವು. ಸೊ ನಿಮಗೆ ಯಾವ್ದು ಕಲರ್ ಲೈಕ್ ಆಗ್ತತಿ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ನೀವು ಏನಾದರೂ ಬೇಬಿಗಾಗಿ ಒಂದು ಚಲೋ ಸ್ಟ್ರೋಲರನ್ನು ಹುಡ್ಕ್ಯಾಡಕತ್ತಿದ್ರಿ, ನೋಡಕ್ಕತ್ತಿದ್ರಂದ್ರೆ ನಿಮಗೆ ಈಸಿ ಆಗಲಿ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ, ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಈ ತಿಂಗಳದ ಗ್ರೋಸರಿ ತರಬೇಕು. ಸೊ ನಾನು ಪ್ರತಿ ತಿಂಗಳಿಗೊಮ್ಮೆ ಕಿರಾಣಿ ತರೋಕಿಂತ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಈಗ ಸದ್ಯ ಮನೆ ಒಳಗೆ ಏನೇನು ಮುಗ್ದೈತಿ ಮತ್ತು ಲಾಸ್ಟ್ ತಿಂಗಳು ತಂದಿದ್ರೊಳಗೆ ಏನೇನು ಉಳ್ದೈತಿ
ಅದನ್ನು ಒಂದು ಸರ್ತಿ ಚೆಕ್ ಮಾಡಿಬಿಡ್ತೀನಿ, ಅದ್ರ ಪ್ರಕಾರ ಒಂದು ಲಿಸ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಮತ್ತೆ ಸುಮ್ಮನೆ ಅದಾದ ಐಟಮ್ ಡಬಲ್ ಆಗಬಾರ್ದು ಅಥವಾ ಏನು ಬೇಕಾಗೈತೆ ಅದು ಮರೆತು ಬರಬಾರ್ದು ಅಂತ. ಸೊ ಈಗ ಸದ್ಯ ಒಂದ್ಸಲ ನನ್ನ ಕಡೆ ಯಾವ್ಯಾವ ಕಾಳುಗಳು ಯಾವ್ಯಾವ ಮತ್ತು ಏನೇನು ವಸ್ತುಗಳು ಉಳ್ದಾವು, ಏನೇನು ಎಷ್ಟೆಷ್ಟು ಅದಾವು ಅಂತ ಒಂದ್ಸಲ ನೋಡ್ಕೊಳಕತ್ತೀನಿ. ಡಿಮಾರ್ಟ್ ಬಂದ್ ನಿಂತೀವಿ, ಎಷ್ಟೋ ತನ ನಿಂತಿದ್ವಿ ಇಲ್ಲಿ, ಒಂದ್ 15 ನಿಮಿಷ ಅಥವಾ ಹೊರಗೆ ನಿಂತೀವಿ. ನಿಂದ್ರಿಸರು ಗಾಡಿ ಹೋತ ನಾವು ಹೋಗುದು ತಿಳ್ಕೊಂಡು ಕಾರ್ ಹೋಗೋಣ ಆಮೇಲೆ ನಾವು ಹೋಗುದು. ಅಯ್ಯಯ್ಯೋ ಹಿಂಗತ್ತ, ಇವತ್ತ ವೀಕ್ ಡೇ ಬುಧವಾರ, ಮತ್ ಮಟ ಮಟ ಮಧ್ಯಾಹ್ನ ಬಂದಿವು ಅಂದ್ರೂ ಇಷ್ಟು ವೇಟಿಂಗ್ ಮಾಡ್ಬೇಕು ನಾವು. ಬಾಲಿ ಕಡೆ ಪ್ರತಿ ಸಲ ಹಿಂಗಾಗತ್ತೈತಿ, ಬಂದು ಹೊರಗ್ ನಿಂತು ಬಿಡುದ ಎನಿ ಟೈಮ್ ಬಾಗ್ ಡಿಮಾರ್ಟ್ ಹವಾಗ ನೋಡುವ ಕರೇನ. ಬಂದ್ ಈಗ 15 ನಿಮಿಷ ಆತು ಇಲ್ಲೇ ಹೊರಗ್ ಹಿಂಗ ನಿಂತು. ಸ್ಯಾಟರ್ಡೆ ಸಂಡೆ ಮಾತ್ರ ಎಂದೂ ಬರಬಾರ್ದು ನೋಡಿ ಡಿಮಾರ್ಟ್. ಒಳಗ್ ಬಿಲ್ಲಿಂಗ್ ಎರಡು ತಾಸು, ಹೊರಗ್ ವೇಟಿಂಗ್ ಎರಡು ತಾಸು, ಪಾರ್ಕಿಂಗ್ ಎರಡು ತಾಸು. ನಾವ್ ಸ್ಯಾಟರ್ಡೆ ಸಂಡೆ ಬರಂಗೇ ಇಲ್ಲಲ್ಲ, ನಾವ್ ವೀಕ್ ಡೇ ಒಳಗ ಬರ್ತೀವಿ. ಅದು ಪ್ಲಾನ್ ಕರೆ ಹೆಂಗ ಆದತ್ ನೋಡ್ಲ, ಈಗ ವೀಕ್ ಡೇದಾಗ ಬಂದ್ವಿ ಅಂದ್ರೂ ಮತ್ ನಿಲ್ಸೋ ತರ ಅರ್ಧ ತಾಸ ನಮಗ್ ಪೌಚ್ ತಗೋಬೇಕು. ಎಷ್ಟು ಪರ್ಸ್ ತಗೋತೀರಿ, ಎಷ್ಟು ಪೌಚ್ ತಗೋತೀರಿ, ತುಂಬ್ಯಾವ ಹಂಗ? ಮತ್ತೆ ಅವ್ರದ್ದು ಉದ್ದೇಶ ಅದೇ ಐತೆ, ಮತ್ತೆ ಇಲ್ಲಿ ಬಂದವ್ರು ಬೇರೆ ಒಂದಲ್ಲ 10 ಸಾಮಾನು ತಗೊಂಡು ಹೋಗ್ಲತ್ತಂದು. ಪ್ಲಾಸ್ಟಿಕ್ ಅದಾವು ಯಾವ್ದೈತೆ ಅದು ಮೆಟ್ರಿಯಲ್ ಒಂಥರ ಮ್ಯಾಟ್ ಆಗತ್ತಲ್ಲ ಅದಾವಲ್ಲ, ವಾಷಬಲ್ ಅದಾವ ಕರೆ, ವಾಶ್ ಮಾಡಕ್ ಈಸಿ ಅದಾವು. ಹಂಗೆ ಯಾಕೋ ಅನಿಸ್ವಲ್ಲ, ಹಂಗ ಅಂಟ್ಕೊಂಡು ಕೂತ್ ಹಂಗಲ್ಲ ಟೇಬಲ್ ಕಂಟ್ಕೊಂಡು ಕೂತ್ ಮತ್ತೆ ಕಲಿ ಕಲಿ ಆಗ್ಬಾರ್ದು. ಈಗ ಇವೇನದಾವಲ್ಲ ನಮ್ಮ ಮನ್ಯಾಗ ಇದ್ದಿದ್ದು ಇವು ಫುಲ್ ಎಕ್ದಮ್ ಮಸ್ತ್ ಅದಾವ, ವಾಷಬಲ್ ಅದಾವ, ಇಮಿಡಿಯೇಟ್ಲಿ ಕ್ಲೀನ್ ಆಗ್ತಾವ ಇವು, ಮತ್ತೆ ಅಂಟ್ಕೊಳಂಗಿಲ್ಲ ಇವು, ಹಂಗೆ ಯಾಕೋ ಇವೆಲ್ಲ ಅಂಟ್ಕೋತಾವೇನ ಅನ್ಸತೈತೆ. ಇವು ಇದರದು ಚಹಾದು ಜೋಡಿ ಬರತೈತೆ. ಓಕೆ, ಅದ್ರ ಜೋಡಿ ಐತನ ಅದ ಅಂಟ್ಕೋತ ಬೇಡ ಅಂದ್ರೆ ಇವು ಅದಾವ ನೋಡ್ರಿ. ಗ್ರೋಸರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಹೋಗೋ ಮುಂದೆ ಅಗದಿ ಡಿಸೈಡ್ ಮಾಡಿ ಹೋಗಿರ್ತೀವಿ, ಎಷ್ಟು ಲಿಸ್ಟ್ ಐತಲ್ಲ ಅಷ್ಟೇ ಸಾಮಾನು ತಗೊಳ್ದು, ಅದಕ್ಕಿಂತ ಜಾಸ್ತಿ ಏನೂ ತಗೊಳ್ದಿಲ್ಲ ಅಂತ. ಬಟ್ ಅಲ್ಲಿ ಡಿಮಾರ್ಟ್ಗೆ ಹೋದ ಮೇಲೆ ಅಲ್ಲಿ ಎಲ್ಲ ಸಾಮಾನುಗಳು ನೋಡ ಮೇಲೆ ಅಯ್ಯೋ ಇದು ಬೇಕಾಗೈತಿ ಅದು ಬೇಕಾಗೈತಿ ಅಂತ ಹೇಳಿ ನೋಡ್ರಿ ಯಾವ ಪರಿ ಚೀಲಗಳು ತುಂಬಿಬಿಟ್ಟಾವು. ಸೊ ಲಿಸ್ಟ್ಗಿಂತ ಡಬಲ್ ತಿಬಲ್ ಸಾಮಾನು ಜಾಸ್ತಿನೇ ಆಗ್ಬಿಡ್ತೈತಿ. ಇನ್ನು ಈ ರೀತಿ ಗ್ರೋಸರಿ ಅದು ಎಲ್ಲ ತೊಗೊಂಡು ಬಂದ ಮೇಲೆ ನಾನು ಆದಷ್ಟು ಜಲ್ದಿ ಅವ್ನು ಪಟಾಪಟ ಎಲ್ಲ ಯಾವ್ಯಾವ ಡಬ್ಬ್ಯಾಗ ಏನೇನು ಹಾಕಬೇಕು ಅವ್ನು ಹಾಕಿ ಇಡಕ್ಕೆ ಟ್ರೈ ಮಾಡ್ತೀನಿ, ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡಕ್ಕೆ ಟ್ರೈ ಮಾಡ್ತೀನಿ. ಅದರ್ವೈಸ್ ನಮ್ಮ ಚೀಕು ಬಂದು ಇದ್ರೊಳಗಿನ ಒಂದೊಂದೊಂದೊಂದು ಸಾಮಾನು ತೆಗೆದು ಒಗೆಯಕ್ಕೆ ಚಾಲೂ ಮಾಡ್ತಾನೋ. ಸೊ ಹಿಂಗಾಗಿ ಕಾಳುಗಳು ಡಬ್ಬ್ಯಾಗೆಲ್ಲ ಕಾಳು ಹಾಕ್ತೀನಿ. ಮತ್ತು ಯಾವ್ಯಾವ ಹೆಂಗೆಂಗೆ ಆಗ್ತೈತಿ, ಒಮ್ಮೊಮ್ಮೆ ಜಾಸ್ತಿ ಅಂದ್ರೆ ಅವ್ರ ಪ್ಯಾಕೆಟ್ ಜಾಸ್ತಿ ಇರ್ತೈತಲ್ಲ, ಸೊ ನನ್ನ ಡಬ್ಬಿ ಸಾಣದದು ಇತ್ತಂದ್ರೆ ಉಳಿದಿದ್ದೇನು ಲೆಫ್ಟ್ ಓವರ್ ಗ್ರೋಸರಿ ಇರ್ತೈತಿ, ಅದಕ್ಕಾಗಿ ನನ್ನ ಪ್ಯಾಂಟ್ರಿ ಯೂನಿಟ್ ಒಳಗೆ ಒಂದು ಕಂಟೈನರ್ ಗತ್ಲೆ ಮಾಡಿಬಿಟ್ಟಿನಿ, ಅದ್ರೊಳಗೆ ತೆಗೆದು ಇಟ್ಟಿರ್ತೀನಿ. ಡಬ್ಬಿ ಒಳಗೆ ಯಾವಾಗ ಖಾಲಿ ಆಗ್ತೈತಿ ಅವಾಗ ಮತ್ತೆ ಅದನ್ನು ಹಾಕ್ಕೊಂಬಿಡ್ತೀನಿ. ಸೊ ಈ ರೀತಿ ನಾನು ಎಲ್ಲ ಗ್ರೋಸರೀಸ್ ಎಲ್ಲ ಆರ್ಗನೈಸ್ ಮಾಡ್ತೀನಿ. ಬಂದು 7 ಗಂಟೆ ಆಗೈತಿ ಈಗ. ಈಗ ಸದ್ಯಕ್ಕೆ ರೀಸೆಂಟ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಸಾನು ಬಹಳ ಕಡಿಮೆ ವ್ಲಾಗ್ ಒಳಗೆ ಕಾಣಿಸ್ತಾಳು, ಮತ್ತೆ ಇನ್ ಮುಂದೆ ಸ್ವಲ್ಪ ಹಂಗ ಆಗುದೈತಿ. ಯಾಕಂದ್ರೆ ಆಕೆ ಫುಲ್ ಅಂದ್ರೆ ಫುಲ್ ಬ್ಯುಸಿ ಆಗ್ಯಾಳು. ಮುಂಚಾನೆ 7:30 ಸ್ಕೂಲಿಗೆ ಹೋದ್ಲಂದ್ರ 3:30 ಬರ್ತಾಳು, 3:30 to 4 ಗಂಟೆ ತನಕ ಅರ್ಧ ತಾಸು ಅಷ್ಟು ಬ್ರೇಕ್ ಇರ್ತೈತಿ. ಅಲ್ಲಿ ಬಂದ್ಮೇಲೆ ಕೈಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಊಟ ಮಾಡಿ ಮತ್ತೆ 4 ಗಂಟೆಗೆ ಟ್ಯೂಷನ್ಗೆ ಹೋದ್ಲಂದ್ರ ಸೊ 6:30 ಬರ್ತಾಳು. ಹಿಂಗಾಗಿ ಫುಲ್ ಅಂದ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟಾಳು. ಸೊ ಟ್ಯೂಷನ್ಗೆ ಯಾಕೆ ಹಾಕಿನಪ್ಪ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏನಾಯ್ತಂದ್ರೆ ನಾನು ಮನೆ ಒಳಗನ ಆಕಿನ ಹೋಮ್ವರ್ಕ್ ಅದು ಎಲ್ಲ ತಗೋತಿದ್ನಿ. ಬಟ್ ಚೀಕು ಏನ್ ಮಾಡ್ತಾನಂದ್ರೆ ಆಕಿ ಗೊತ್ತ ಅಭ್ಯಾಸಕ್ಕೆ ಕುಂಡ್ರಿಶ ಕೊಡಂಗಿಲ್ಲ, ಒಟ್ಟಾಕಿ ಶಿಸ್ತ್ ಅಭ್ಯಾಸ ಆಗ್ಬೇಕಾಗಿತ್ತು. ಒಂದನೇತೆ ಏನ್ ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತು ನಂಗೆ ಬಹಳ ಡಿಫಿಕಲ್ಟ್ ಆಯ್ತಲ್ಲ ಮ್ಯಾನೇಜ್ ಮಾಡೋದು. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದ್ ಸ್ವಲ್ಪ ಟ್ಯೂಷನ್ಗೆ ಹಾಕಿನಂದ್ರೆ ಒಂದ್ ಪ್ರಾಪರ್ 1 ತಾಸು ಒಂದ್ 2 ತಾಸಿಗೆ ಚಂದಂಗೆ ಡೆಡಿಕೇಟೆಡ್ ಡೈಲಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡೈಲಿ ಚಂದಂಗೆ ಅಭ್ಯಾಸ ಆಗ್ತೈತಿ ಅಂತ ಹೇಳಿ ಟ್ಯೂಷನ್ಗೆ ಹಾಕಿನಿ. ಸೊ ಹಿಂಗಾಗಿ ಫುಲ್ ಬ್ಯುಸಿ ಆಗಿಬಿಟ್ಟಾಳು. ಸೊ ನಾನೇನ್ ಮಾಡ್ತೀನಿ ನನ್ನ ಸೈಡ್ದಿಂದ ಅಂದ್ರೆ ಡೈಲಿ ಒಂದ್ಸಲ ಸ್ಕೂಲ್ ಒಳಗೆ ಏನೇನು ಕಲ್ಸಾರು ಆಮೇಲೆ ಟ್ಯೂಷನ್ ಒಳಗೆ ಏನೇನು ಕಲ್ಸಾರು ಅದೆಲ್ಲ ಬಂದ್ ಕೂಡ ಒಂದ್ಸಲ ರಿವಿಷನ್ ಮಾಡಿಸ್ತೀನಿ ಆಕೀಗ. ಮತ್ತೊಂದ್ಸಲ ಆಕಿಗೆ ಏನಾದ್ರೆ ಪ್ರಾಬ್ಲಮ್ ಅದು ಇತ್ತಂದ್ರೆ ಕೇಳ್ಕೊಂಡಿರ್ತೀನಿ. ಹಂಗೆ ನನಗೆ ಸ್ಕೂಲ್ ಟೀಚರ್ಸ್ ಮತ್ತು ಟ್ಯೂಷನ್ ಟೀಚರ್ ಇಬ್ರು ಚಲೋ ಸಿಕ್ಕಾರು, ಹಿಂಗಾಗಿ ಹಂಗೆ ಭಾಳ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ವಾವ್.
ಇನ್ನ ನಾವ್ ಆಕಿಗ ಡಾನ್ಸ್ ಕ್ಲಾಸ್ ಅನ್ನ ಸ್ವಿಮ್ಮಿಂಗ್ ಕ್ಲಾಸ್ ಹಾಕಿಲ್ಲ, ಅದು ಆಕ್ಚುಲಿ ಹಾಕ್ಬೇಕ ಪ್ಲಾನ್ ಐತಿ. ಬಟ್ ಬಾಳ ಹೆಕ್ಟಿಕ್ ಆಗತೈತಿ ಆಲ್ರೆಡಿ ನೋಡ್ರಿ ಆಕಿಗೆ ಎಷ್ಟ 7:30 ಆಗತೈತಿ ಆಮೇಲೆ ಫ್ರೆಶ್ ಫ್ರೆಶ್ ಆಗಕ್ಕ. ಅದ್ರ ಮುಂದೆ ಏನ್ ಮಾಡ್ತಾರೆ, ಏನಾರ ಪಾಪ ಅದು ಟಿವಿ ನೋಡ್ಬೇಕು, ಆಟ ಆಡ್ಬೇಕು, ಟೈಮ್ 2 ತಾಸ ಅಷ್ಟೇ, ಆಮೇಲೆ ಊಟ ಮತ್ ಮಾಡ್ಕೊಂಡ್ಬಿಡುದು. ಹಿಂಗಾಗ ಬಾಳು ಹೆಕ್ಟಿಕ್ ಆಗುದ್ ಬೇಡ ಅಂತ ಹೇಳಿ ನಾವು ಈಗ ಸದ್ಯ ಏನೋ ಆಕಿಗ ಬಿಟ್ಬಿಟ್ಟಿವ್ ಅಂದ್ರೆ ನೋಡೋಣ ಮುಂದಿನ ಮುಂದಂತ. ಸೊ ಈಗ ಸದ್ಯ ಹಾಕಿದ ರಿವಿಜನ್ ಟೆಸ್ಟ್ ಪೇಪರ್ಸ್ ನಡ್ದವು. ಪ್ರತಿ ತಿಂಗಳ ಅವ್ರ ಸ್ಕೂಲ್ ಒಳಗ ಟೆಸ್ಟ್ ಇರ್ತಾವು. ಸೊ ನಾಳೆ ಕನ್ನಡ ಐತಿ. ಸೊ ಕನ್ನಡದ ಏನೇನ್ ಐತಿ, ಏನೇನಿಲ್ಲ, ಮತ್ ನಾ ಮನೆಯೊಳಗ ಏನೇನ್ ಮಾಡಿಸ್ಬೇಕು ಅದನ್ನ ಜಸ್ಟ್ ರಿವೈಸ್ ಮಾಡ್ಸಕತ್ತಿದ್ನಿ. ಇನ್ ಯಾಕೆ ಹೇಳತ್ತೀನಿ ಅಂದ್ರೆ, ಬಹಳ ಜನ ನಡು ನಡು ಕೇಳ್ತಿರ್ತೀರಿ ಸಾನು ಎಷ್ಟನೇತಿ ಅದಾಳು ಅಂತ. ಆಕಿಗೆ ಸದ್ಯ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಾಳು. ಮತ್ತೆ ಆಕಿದ ಸಿಲೆಬಸ್ ಪ್ಯಾಟರ್ನ್ ಬಹಳ ಜನ ಕೇಳ್ತಿರ್ತೀರಿ. ಸೊ ಆಕಿದ CBSE ಪ್ಯಾಟರ್ನ್ ಐತಿ. ಸೊ ಆಯ್ತು, ಹೋಪ್ ಸೊ ಬಹಳ ಜನ ನಡು ನಡು ಕೇಳಿರಿ, ಹಿಂಗಾಗಿ ಆನ್ಸರ್ ಕೊಟ್ಟಿನಿ. ನೋಡ್ ಕೇಳಿದ್ರಿ, ಸ್ಕೂಲ್ ಅಂದ್ರೆ ಟ್ಯೂಷನ್ ಅಂದ್ರೆ ನಮ್ ಸಾನು ಬಹಳ ಶೇರ್ ಆತತಿ, ಮಜಾ ಬರತೈತಿ ಕಿಕ್ ಫುಲ್. ಸೊ ಇದ ರಿವಿಷನ್ ಮಾಡಿಸ್ಬೇಕಲ್ಲ. ಈಗ ಒಂದೆರಡು ದಿನದಾಗ ನಮ್ಮ ಮನೆ ಒಳಗ ಒಂದು ಕಾರ್ಯಕ್ರಮ ಐತಿ. ಸೊ ಅದಕ್ಕಾಗಿ ಇಷ್ಟು ದಿನ ನಾನು ಸೀರೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ. ಫೈನಲಿ ಈಗ ರೆಡಿ ಆಗೈತಿ. ಸೊ ಏನಾಗ್ತೈತಿ ಅಂದ್ರೆ, ಫಂಕ್ಷನ್ ಒಳಗೆ ಇಷ್ಟು ಗಡ್ಬಡಿ ಇರ್ತೈತಲ್ಲ, ಆ ದಿನ ಚಂದಂಗೆ ಸೀರೆ ಯಾವ್ದು ಉಟ್ಕೊಂಡಿನಿ, ಬ್ಲೌಸ್ ಯಾವ ರೀತಿ ಡಿಸೈನ್ ಮಾಡ್ಕೊಂಡಿನಿ, ಅದನ್ನ ತೋರಿಸ್ಬೇಕಂದ್ರೆ ತೋರ್ಸಕ್ಕೆ ಚಂದಂಗೆ ಟೈಮೇ ಸಿಗಂಗಿಲ್ಲ. ಸೊ ಅವಾಗ ಟೈಮ್ ಸಿಗ್ಲಿ ಬಿಡ್ಲಿ ಅಂತ ಹೇಳಿ ಈಗ ಆಗವ ತೋರಿಸ್ಬಿಡಾಕತ್ತೇನೆ. ಸೊ ಇದು ಈ ರೀತಿ ಸಿಲ್ಕ್ ಸೀರೆ ಐತಿ, ಇದನ್ನ ನಾನು ಉಟ್ಕೊಳಕ್ಕಿದ್ದೀನಿ. ಮ್ಯಾಲ ಈ ರೀತಿ ಪ್ಯಾರೆಟ್ ಗ್ರೀನ್ ಅಂತಾರಲ್ಲ ಹಂಗ್ ಕಲರ್ ಐತಿ, ಮತ್ ನೋಡು ಈ ರೀತಿ ಬಾರ್ಡರ್ ಬಂದೈತಿ, ಕೆಳಗ್ ಮರೂನ್ ಕಲರ್ ಐತಿ. ಸೊ ಸಿಲ್ಕ್ ಸೀರೆ ಐತಿದ. ಆಮೇಲೆ ಇದ್ರ ಮೇಲೆ ಗ್ರೀನ್ ಕಲರ್ ಅದ ಬ್ಲೌಸ್ ಬಂದೈತಿ ಈ ರೀತಿ. ಇದಕ್ಕ ನಾನು ಆರಿ ವರ್ಕ್ ಮಾಡ್ಕೊಂಡಿನಿ. ಸೊ ಈ ರೀತಿ ಫುಲ್ ಗ್ರೀನ್ ಕಲರ್ ದ ಪ್ಲೇನ್ ಪೀಸ್ ಇತ್ತು, ಅದನ್ನ ನಾನು ಬೋಟ್ನೆಕ್ ವಿತ್ ಪ್ರಿನ್ಸೆಸ್ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆರಿ ವರ್ಕ್ ಮಾಡ್ಕೊಂಡಿನಿ. ನಿಮ್ಗೂ ಡಿಸೈನ್ ತೋರಿಸ್ತೀನಿ ಈ ರೀತಿ ನೋಡ್ರಿ, ಎಷ್ಟ್ ಮಸ್ತ್ ಐತಲ್ಲ, ಎಷ್ಟ್ ಚಂದ್ ಕಾಣಾಗತ್ತೈತಿ. ಸೊ ಸ್ಲೀವ್ಸ್ಗೆಲ್ಲ ಈ ರೀತಿ ವರ್ಕ್ ಮಾಡ್ಕೊಂಡಿನಿ. ಸೊ ಒಂದ್ ಸ್ವಲ್ಪ ಲಾಂಗ್ ಸ್ಲೀವ್ಸ್ ಅನ್ನ ಇಟ್ಕೊಂಡಿನಿ, ಯಾಕಂದ್ರೆ ಲಾಂಗ್ ಸ್ಲೀವ್ಸ್ ಆರಿ ವರ್ಕ್ ಚಂದ್ ಕಾಣಿಸ್ತಾವು. ಸೊ ಈ ರೀತಿ ಸ್ಲೀವ್ಸ್ ಮೇಲೆ ಡಿಸೈನ್ ಮಾಡ್ಕೊಂಡಿನಿ, ನಿಮ್ಗೂ ಒಂದು ಐಡಿಯಾ ಬರ್ಲಿ ಅಂತ ಇಷ್ಟು ಕ್ಲಿಯರ್ ಆಗಿ ತೋರ್ಸಕತ್ತೀನಿ. ಸೊ ಈ ಬ್ಲೌಸ್ ಮೇಲೆ ಫ್ರಂಟ್ ಸೈಡ್ ಈ ರೀತಿ ಐತಿ, ಪ್ರಿನ್ಸೆಸ್ ವಿತ್ ಬೋಟ್ನೆಕ್ ಪ್ಯಾಟರ್ನ್ ಇಟ್ಕೊಂಡಿನಿ. ಸೊ ಈ ರೀತಿ ಇದು ಬ್ಲೌಸ್ ಐತಿ. ಸೊ ಇದು ಬ್ಲೌಸ್, ಆಮೇಲೆ ಇದು ಸೀರೆ. ಸೊ ಈ ರೀತಿ ನಾನು ಆ ದಿನ ಉಟ್ಕೊಳಕ್ಕಿದ್ದೀನಿ. ಸೊ ಅವಾಗ ಗಡ್ಬಡಕ್ಕೆ ತೋರ್ಸಕ್ಕಾಗಲಿಲ್ಲ, ಆದ್ರೂ ಈಗ ನೀವು ನೋಡ್ಕೊಂಬಿಡ್ರಿ. ಸೊ ಈ ರೀತಿ ಐತಿ, ಹೆಂಗನಿಸ್ತು ಹೇಳ್ರಿ ನಿಮ್ಗೂ, ಯಾಕಂದ್ರೆ ನನಗರೆ ಲೈಕ್ ಆಗೈತಿ, ಚಂದ ಅನ್ಸಾಗತೈತಿ ಅಂತ ಅನ್ಸಾಗತೈತಿ. ಇನ್ನು ನೋಡೂ ಆ ದಿನ ಹಾಕೊಂಡ್ಮೇಲೆ ಮತ್ತೆ ಯಾವ ರೀತಿ ಕಾಣಿಸ್ತೈತಿ ಅದನ್ನು ತೋರಿಸ್ತೀನಿ. ಬೈ ದ ವೇ, ಏನು ಕಾರ್ಯಕ್ರಮ ಐತಿ ಅಲ್ಲಿ ತನಕ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ಗೆಸ್ ಮಾಡ್ರಿ. ನಾನು 2 ದಿನ ಆದಮೇಲೆ ಆ ಕಾರ್ಯಕ್ರಮ ಏನೈತಿ ಅಂತೈತಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಚಲೋ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ ಇಷ್ಟ ಆಗೈತಿ, ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತು ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.